ಕಿಶೋರ್ನ ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ. ಆ ಚಂದ್ರಿಕಾ ಅತ್ತಿಗೆ ಜೊತೆ ಅವನನ್ನು ಜೈಲು ಕಳಿಸ್ಬೇಕು. ಇವರೆಲ್ಲ ಒಂಥರ ಈ ಬ್ಯಾಕ್ಟೀರಿಯಾ ವೈರಸ್ ಅದಾಗೆ ಈ ಕಿಟಕಿ ಬಾಗಿಲು ಇಲ್ದಿರೋ ಕತ್ಲೆ ಕೋಣೆನಲ್ಲಿ ಬಚ್ಚಿಡಬೇಕು. ಗಾಳಿ ಬೆಳಕು ನೀರು ಏನೂ ಸಿಗಬಾರ್ದು. ಗೌತಮ್ ಅಣ್ಣಂಗೆ ಚಿತ್ರಹಿಂಸೆ ಕೊಟ್ರಲ್ಲ, ಹಾಗೆ ಮಾಡಬೇಕು. ಗೌತಮ್ ಬಾಬಂಗೆ ರಾಧಿಕಾ ಸಿಕ್ಕಿದ್ದಾನೆ ಅಂದರೆ ನಮಗೂ ಸಿಗ್ತಾರೆ ತಾನೆ. ಅದಕ್ಕೆ ಅವಳೇನು ಅಷ್ಟೊಂದು ದಡ್ಡಿನ ಮತ್ತೆ ಅದೇ ಜಾಗದಲ್ಲಿ ಬಚ್ಚಿಡೋಕ್ಕೆ, ಬೇರೆ ಎಲ್ಲೋ ಬಚ್ಚಿಟ್ಟಿರ್ತಾಳೆ. ಆ ರಾಧಿಕನ್ನ ಆ ಕಿಶೋರ್ ಕಾಯಿಗೆ ಒಪ್ಪಿಸಿದಾಳೆ ಬೇರೆ ಕಡೆ ಶಿಫ್ಟ್ ಮಾಡು ಅಂತ. ಈ ಕ್ರಿಮಿನಲ್ಗಳು ಯಾವ ಟೈಮಲ್ಲಿ ಏನು ಐಡಿಯಾ ಮಾಡ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ. ನಾವು ಮೊನ್ನೆ ಅವಳನ್ನ ಫಾಲೋ ಮಾಡ್ಕೊಂಡು ಹೋಗ್ಬಾರ್ದಿತ್ತು ಅಂಜಲಿ. ಗೌತಮ್ ಬಾಬಂಗೆ ರಾಧಿಕಾ ಸಿಕ್ಕಿರೋರು, ಗೌತಮ್ ಬಾಬನೇ ಅವ್ರಿಗೊಂದು ಗತಿ ಕಾಣಿಸಿರೋರು. ನಾವು ಅವಸರ ಮಾಡಿ ತುಂಬ ತಪ್ಪು ಮಾಡಿಬಿಟ್ವಿ. ಸ್ವಾಮೀಜಿ ಇದೇ ವಿಷಯಕ್ಕೆ ನಮ್ಮೇಲೆ ಬೇಜಾರು ಮಾಡ್ಕೋತಾರೆ. ತಾಳ್ಮೆಯಿಂದ ಇರಿ ಅಂತ ಹೇಳ್ತಾರೆ, ನಮ್ಮ ತಾಳ್ಮೆ ನೋಡಿದ್ರೆ ಸತ್ಯ ಹೋಗಿದೆ. ಅದಕ್ಕೆ ಸಿದ್ಧಾರ್ಥಣ್ಣ ಮನೆಯಲ್ಲೇ ಇದ್ದಾನೆ ಅಲ್ವಾ? ಹಾಂ, ಬಂದಿದ್ರು, ಆಮೇಲೆ ಎಲ್ಲೋ ಹೊರಗಡೆ ಹೋದ್ರು. ಬಂದರೋ ಇಲ್ವೋ ಅಂತ ಗೊತ್ತಿಲ್ಲ. ಯಾಕೆ ಈ ವಿಶಾಲಾಕ್ಷಿ ಅತ್ತೆ ಬಗ್ಗೆ ಅವನಿಗೆ ಹೇಳ್ಬೋದಲ್ವಾ? ಈಗೊಬ್ರು ಇದ್ದಾರೆ ಚಂದ್ರಿಕಾ ಅತ್ತಿಗೆ ಅವ್ರ ಅತ್ತೆ, ಅವ್ರ ಹತ್ರ ಮಾತಾಡು ಅಂತ ಅವನ್ನ ಕಳಿಸ್ಬೋದಲ್ವಾ? ಏನೂ ಉಪಯೋಗ ಇಲ್ಲ ಅಂಜಲಿ, ಹೋಗಿ ಅವ್ನ ಗ್ಲಾಸ್ ಟೀ ಕುಡ್ಕೊಂಬರ್ತಾರಷ್ಟೇ. ಅವರಿಬ್ರು ಬಾಯಿಗೆ ಬೀಗ ಹಾಕೊಂಡಿದಾರಲ್ಲ, ಬಾಯೇ ಬಿಡಲ್ಲ ಅಂತಾರೆ. ಇವಾಗ ಏನು ಮಾಡೋದು? ನಿಧಾನವಾಗಿ ಯೋಚನೆ ಮಾಡಿದ್ರೆ ಏನೊಂದು ಐಡಿಯಾ ಬರುತ್ತೆ. ಅಂಜಲಿ, ಒಂದು ನಿಮಿಷ ಬಂದೆ. ಇಲ್ಲ ಕಿಶೋರ್, ಆಗಲ್ಲ. ಯಾಕಾಗಲ್ಲ? ಈ ರೀತಿ ಸಡನ್ ಆಗಿ ಬಾ ಅಂದ್ರೆ ಹೆಂಗ್ ಬರೋದು? ಮನೆಯವ್ರಿಗೆ ನಮ್ಮ ಮೇಲೆ ಡೌಟ್ ಬಂದು ನಮ್ಮನ್ನ ಹುಡುಕ್ಬೋದು. ಹುಡುಕೊಳ್ಳಿ ಬಿಡು, ನಾವ್ ಎಲ್ಲಿದೀವಿ ಅಂತ ಕಂಡಿಡಕ್ಕೆ ಚಾನ್ಸೇ ಇಲ್ಲ. ಆದ್ರೆ ಏನಾದ್ರೆ ಹೇಳಿ, ಏನ್ ಪ್ರಾಬ್ಲಮ್? ಓ, ನಿಂಗೆ ಆ ಗಂಡನ ಬಿಟ್ಬರಕ್ಕೆ ಮನ್ಸಿಲ್ವಾ? ಶಟಪ್ ಕಿಶೋರ್, ಇದು ತಮಾಷೆ ಮಾಡೋ ಟೈಮ್ ಅಲ್ಲ. ಮತ್ತ್ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ದುಡ್ಡಿನ ಚಿಂತೆನಾ? ದುಡ್ಡಿನ ಚಿಂತೆ ನನಗಿಲ್ವೇ ಇಲ್ಲ. ನಮ್ಮ ಮಕ್ಳಿಗೂ ಮೊಮ್ಮಕ್ಳು ಕಾಲಕ್ಕೂ ಸಾಕಾಗೋಷ್ಟು ನಾನು ಸಂಪಾದನೆ ಮಾಡಿದ್ದೀನಿ.